ಪತ್ನಿಯ ಮೇಲೆ ಶಂಕೆ ವ್ಯಕ್ತಪಡಿಸಿ ಮಕ್ಕಳ ಜೀವವನ್ನೇ ತೆಗೆದಿದ್ದಾನೆ ಪಾಪಿ ತಂದೆ. ಅದು ಹೆಂಡತಿಯ ಮೇಲಿನ ಶಂಕೆ ಮಕ್ಕಳ ಜೀವ ತೆಗೆಯುವ ಮಟ್ಟಕ್ಕೆ ಹೋಗಿರುವಂತಹ ಒಂದು ಘಟನೆ ರಾಯಚೂರಲ್ಲಿ ನಡೆದಿದೆ. ಇಬ್ಬರು ಗಂಡು ಮಕ್ಕಳ ಕತ್ತು ಹಿಸುಕಿ ಕೊಂದು ಹಾಕಿದ್ದಾನೆ ಪಾಪಿ ತಂದೆ. ತನ್ನ ಪತ್ನಿಯ ಮೇಲೆ ಇದ್ದಂತಹ ಶಂಕೆಗೆ ಬಲಿಯಾದಂಥವರು ಇಬ್ಬರು ಮಕ್ಕಳು. ದೇವದುರ್ಗ ತಾಲೂಕಿನ ಜಕ್ಕಲದೊಡ್ಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಪತ್ನಿಯ ಮೇಲೆ ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆಯಲ್ಲಿ ಮಕ್ಕಳ ಜೀವ ತೆಗೆದಿದ್ದಾನೆ. 5 ವರ್ಷದ ಶಿವರಾಜ ಮತ್ತು 3 ವರ್ಷದ ರಾಘವೇಂದ್ರ ಮೃತಪಟ್ಟಂತಹ ದುರ್ದೈವಿ ಮಕ್ಕಳು. ಈ ಸಂಬಂಧ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಇನ್ನು ಮಕ್ಕಳನ್ನ ಕತ್ತು ಹಿಸುಕಿ ಕೊಂದಂತಹ ಪಾಪಿ ತಂದೆ ಲಿಂಗಣ್ಣ, 5 ವರ್ಷದ ಶಿವರಾಜ ಮತ್ತು 3 ವರ್ಷದ ರಾಘವೇಂದ್ರ ಎಂಬ ಇಬ್ಬರು ಮಕ್ಕಳನ್ನ ಕತ್ತು ಹಿಸುಕಿ ಕೊಂದು ಹಾಕಿದ್ದಾನೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪತ್ನಿಯ ಮೇಲೆ ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆಯಲ್ಲಿ ಮಕ್ಕಳ ಜೀವವನ್ನೇ ತೆಗೆದಿರುವಂಥ ಒಂದು ಮನಕಲಕುವ ಘಟನೆಗೆ ಸಾಕ್ಷಿಯಾಗಿರುವುದು ದೇವದುರ್ಗ ತಾಲೂಕಿನ ಜಕ್ಕಲದೊಡ್ಡಿ ಅನ್ನುವಂಥ ಗ್ರಾಮ. ಈ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, 2 ಪುಟ್ಟ ಮಕ್ಕಳು ಆ ಮಕ್ಕಳ ಕತ್ತು ಹಿಸುಕಿ ಕೊಂದು ಹಾಕಿದ್ದಾನೆ. ಹುಟ್ಟಿರುವಂಥ ಮಕ್ಕಳು ನನ್ನ ಮಕ್ಕಳಲ್ಲ, ಅವು ಅನೈತಿಕ ಸಂಬಂಧಕ್ಕೆ ಹುಟ್ಟಿರುವಂಥ ಮಕ್ಕಳು ಅಂತ ಪತ್ನಿಯ ಮೇಲೆ ಶಂಕೆ ವ್ಯಕ್ತಪಡಿಸಿ ಮನಬಂದಂತೆ ಪತ್ನಿಯನ್ನು ಥಳಿಸಿ ಈ ವೇಳೆ ಅಲ್ಲೇ ಇದ್ದಂಥ ಮಕ್ಕಳ ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಒಂದು ದಾರುಣ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು ಇದು. ದೇವದುರ್ಗ ತಾಲೂಕಿನ ಜಕ್ಕಲದೊಡ್ಡಿಯಲ್ಲಿ ನಡೆದಿರುವಂಥ ಘಟನೆ ಇದು. ತನ್ನ ಮಕ್ಕಳನ್ನೇ ಪಾಪಿ ತಂದೆ ಹತ್ಯೆ ಮಾಡಿದ್ದಾನೆ. 2 ಮಕ್ಕಳ ಕತ್ತು ಹಿಸುಕಿ ಕೊಂದು ಹಾಕಿದ್ದಾನೆ. ತನ್ನ ಮಕ್ಕಳೇ ಅಲ್ಲ ಅವು ಅನ್ನುವಂಥ ಒಂದು ಅನುಮಾನದಿಂದ ಶಂಕೆಯಿಂದ ಮಕ್ಕಳನ್ನ ಕೊಂದು ಹಾಕಿದ್ದು. ಪತ್ನಿಯ ಮೇಲೂ ಕೂಡ ಹಲ್ಲೆಯನ್ನು ನಡೆಸಿದ್ದಾನೆ. ಈ ಸಂಬಂಧ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. 5 ವರ್ಷದ ಶಿವರಾಜ ಮತ್ತು 3 ವರ್ಷದ ರಾಘವೇಂದ್ರ ಮೃತಪಟ್ಟಂತಹ ಮಕ್ಕಳು. ಮಕ್ಕಳ ಕುತ್ತಿಗೆ ಹಿಸುಕಿ ಕೊಂದು ಹಾಕಿದ್ದಾನೆ ತಂದೆ ಲಿಂಗಣ್ಣ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ.